ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕರಾದ ಸನ್ಮಾನ್ಯ ಶ್ರೀ ಎಚ್ ನಾಗೇಶ್ ರವರು ಮತ್ತು ಮಾಜಿ ಶಾಸಕರು ಸನ್ಮಾನ್ಯ ಶ್ರೀ ವೈಎಸ್ವಿ ದತ್ತಾರವರು ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರ ಮುಖಂಡತ್ವದಲ್ಲಿ ಮತ್ತು ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಸಾವಿರಾರು ಅಭಿಮಾನಿಗಳು ಕಾರ್ಯಕರ್ತರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಸಿಎಂ ರಾಧಾಕೃಷ್ಣ ಮುಳಬಾಗಿಲು ಮತ್ತು ಮಹದೇವಪುರ ಮಾಜಿ ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಮುನಿರಾಜುರವರು ಮತ್ತು ಕಡೂರು ಕ್ಷೇತ್ರದ ಶ್ರೀ ಎಚ್ ಕೆ ನಾಗೇಶ್ ರವರು ಮತ್ತು ಮಹದೇವಪುರ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀ ಪಿಳ್ಳಪ್ಪರವರು ಈ ಎಲ್ಲ ಮುಖಂಡರು ಮಾನ್ಯ ನಾಗೇಶ್ ರವರ ಬಗ್ಗೆ ಮತ್ತು ಮಾನ್ಯ ವೈಎಸ್ವಿ ದತ್ತರವರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವುದಕ್ಕೆ ತುಂಬು ಹೃದಯದಿಂದ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬ್ಲಾಕ್ ಅಧ್ಯಕ್ಷರಾದಂಥ ಮುನಿರಾಜು ಈಗ ನಮಗೆ ನಮ್ಮ ಮಾದೇಪುರಕ್ಕೆ ಈಗ ಎಚ್ ನಾಗೇಶ್ ಅವರು ಇಂದು ಹೊಸದಾಗಿ ಸೇರ್ಪಡೆ ಆಗಿರ್ತಾರೆ. ನಮಗೆ ನಮ್ಮ ಪಕ್ಷಕ್ಕೆ ಒಂದು ಆನೆ ಬಲ ಬಂದಿದೆ. ನಾವು ಈ ಸರಿ ಸುಮಾರು ಒಂದು 20-25 ಸಾವಿರ ಓಟಲ್ಲಿ ಗೆಲ್ಲೇ ಗೆಲ್ತೀವಿ ಅಂತ ನಮಗೆ ಭಾವನೆ ಐತೆ. ಮಾಜಿ ಹಾಲಿ ಶಾಸಕರಾದಂಥ ಅರವಿಂದ ಲಿಂಬಾವಳಿ ಮಾಡಿರುವ ಕೆಟ್ಟ ಅನಾಚಾರ ಕೆಲಸಗಳಿಗೆ ಅವರು ಮಾಡ್ತಾ ಇರೋ ದುರಾಡಳಿತಕ್ಕೆ ಎಲ್ಲ ಜನ ರೋಚೆತ್ತಿದ್ದಾರೆ. ಅವರ ಪಕ್ಷದವರೇ ಈಗ ನಮಗೆ ಅತಿ ಹೆಚ್ಚಿನ ಮತಗಳನ್ನ ಹಾಕಿ ಇನ್ನೂ ಬರೋರಿದ್ದಾರೆ, ಅಲ್ಲಿ ಲೀಡರ್ಗಳೆಲ್ಲ ಬರೋರಿದ್ದಾರೆ, ಅವ್ರನ್ನ ನಾವು ಬರ್ಮಾಡ್ಕೊಂಡು ಈ ಸರಿ ನಾವು ಕಾಂಗ್ರೆಸ್ MLA ನಾವು ಮಾಡೇ ಮಾಡ್ತೀವಿ ಅಂತ ಪಡ್ಕೊಂಡ್ವಿ. ಇಲ್ಲಿ ಈ ಸರಿ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಶ್ರಮಿಸಿ ನಾವು ಕಾಂಗ್ರೆಸ್ನ ಒಂದು MLA ನಾವು ಗೆಲ್ಲಿಸೇ ಗೆಲ್ಲಿಸ್ತೀವಿ ಅಂತ ಪಣ ತೊಟ್ಟಿದ್ದೀವಿ. ತಮ್ಮ ಹೆಸರು ಮುಳಬಾಗಿಲು ಜೋರಿಲಿಯ ಮುಳಬಾಗಿಲು. ಆದರೆ ನಾವು ಇರೋದು ಇಲ್ಲ ಬೆಂಗಳೂರಲ್ಲೇ. ಎಚ್ ನಾಗೇಶ್ ಅವರು ಪಕ್ಷೇತರ ಅಭ್ಯರ್ಥಿ ಆದರೂ ಕೂಡ ಭಾರಿ 70 ವರ್ಷದಿಂದ ಆಗದೇ ಇರೋವಂಥ ಎಷ್ಟೋ ಕಾರ್ಯಗಳು ಯಾರು ಕೇಳದೇ ಇರೋವಂಥ ಒಂದು 500-600 ರಸ್ತೆಗಳೆಲ್ಲ ಅಭಿವೃದ್ಧಿ ಮಾಡಿರ್ತಾರೆ. ಹಳ್ಳಿ ಯಾವ ರೋಡಲ್ಲಿ ಹೋದ್ರೆ ಅವರು ಎಲ್ಲಿ ರಸ್ತೆ ಸರಿಯಿಲ್ಲ, ನೀರು ಹಳ್ಳಿಗೆ ನೀರು ಸರಿಯಾಗಿ ಬರ್ತಾ ಇಲ್ವಾ ಪ್ರತಿಯೊಂದು ಗಮನಿಸಿ ಅವರು MLA ಮಿನಿಸ್ಟ್ರು ಆ ರೀತಿ ಕೆಲಸ ಮಾಡಿಲ್ಲ, ಒಂದು ಅಧಿಕಾರಿ ರೂಪದಲ್ಲಿ ಕೆಲಸ ಮಾಡಿ ಒಳ್ಳೆ ಹೆಸರು ತಂದಿದ್ದಾರೆ. ಇವತ್ತು ಅವರು ಮುಳಬಾಗಿಲಿಗೆ ಬೇಕು ಅಂತೇಳಿ 1000+ ಜನ ಮುಳಬಾಗಿಲಿಂದ ಬಂದಿದ್ದಾರೆ. ಮಾದೇಪುರದವರು 1000+ ಜನ ಬಂದಿದ್ದಾರೆ ಅವ್ರನ್ನ ಮಾದೇಪುರಕ್ಕೆ ಬೇಕು ಅಂತ. ಯಾಕೆಂದರೆ ಹೋದ್ಸಲಿ ಅವರು ಮಾದೇಪುರ ಕ್ಷೇತ್ರದ ಆಕಾಶ ಅವರು ಇಲ್ಲಿ ಮಾದೇಪುರದಲ್ಲಿ ಸಿಗಬೇಕು ಅಂತ ತುಂಬ ದಿನ ಇಲ್ಲೇ ಓಡಾಡಿ ಕೊನೆಯಲ್ಲಿ ಇಲ್ಲಿ ಸೀಟ್ ಸಿಕ್ಕಿಲ್ಲ ಅಂತೇಳಿ ಮುಳಬಾಗಿಲಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ರು. ಯಾಕೆಂದರೆ ಇಲ್ಲಿ ಮಾದೇಪುರದಲ್ಲೂ ನಿಲ್ಲಿ ಅವರ ಅಭಿವೃದ್ಧಿ ಕೆಲಸಗಳಿಗೆ ಅವರು ಪ್ರತಿಯೊರಿಗೂ ಕೊಡುವ ಗೌರವ, ಯಾಕೆಂದರೆ ಜಾತಿ ಭೇದ ಇಲ್ಲ, ಶ್ರೀಮಂತ ಬಡವ ಅಂತಿಲ್ಲ, ಎಲ್ಲರಿಗೂ ಸಮಾನತೆಯಿಂದ ನೋಡಿ ಎಲ್ಲರನ್ನೂ ಒಂದು ಗೌರವದಿಂದ ಕಾಣಿ ಅವರು ಮಾಡುವಂಥ ಅಭಿವೃದ್ಧಿ ಕೆಲಸಗಳನ್ನ ಮೆಚ್ಚಿ ಅವರು ಎಲ್ಲೇ ನಿಂತರೂ ನಮ್ಮ ಸಹಾಯ ಅವರಿಗೆ ನಮ್ಮ ಎಷ್ಟು ಶತಾಯಗತಾಯ ಅವ್ರನ್ನ ಯಾವುದೇ ಪಕ್ಷ ಇದರಲ್ಲಿ ನಿಂತರೂ ಯಾವುದೇ ಕ್ಷೇತ್ರದಲ್ಲಿ ನಿಂತರೂ ಕೂಡ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಮಾತು ಕೊಟ್ಟಿದ್ವಿ ಮೊದಲೇ. ನಾವೆಲ್ಲ ಕೆಲಸ ಮಾಡ್ತೀವಿ ಗತವರು JDS ಬಿಟ್ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗಿರೋದು ತುಂಬನೇ ಸಂತೋಷವಾದ ವಿಷಯ ವಿಚಾರ ಇದು. ಸೊ ಗತವರಿಗೆ ಏನಾದರೂ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿದ್ರೆ 100% ಗೆಲ್ತಾರೆ ಸರ್ ಅವರು. ನೀವು JDS ಬಂದ್ಬಿಟ್ಟು ನಾವು ಕೂಡ JDS ತೋರಿಸ್ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದೀವಿ ಗತವರ ನೇತೃತ್ವದಲ್ಲಿ.